ದೋಸ್ತಿ ಸರ್ಕಾರಕ್ಕೆ ಮತ್ತೆ ಸಂಪುಟ ಸಂಕಷ್ಟ ಎದುರಾಗಿದೆ. ಸಚಿವ ಸ್ಥಾನಕ್ಕಾಗಿ ವಾಲ್ಮೀಕಿ ಸಮುದಾಯದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಆ ಬಂಡಾಯ ಶಾಸಕರಿಗೆ ವಾಲ್ಮೀಕಿ ಸ್ವಾಮೀಜಿಗಳು ಬೆಂಬಲ ನೀಡಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು, ಸತೀಶ್ ಜಾರಕಿಹೊಳಿ ಉಗ್ರಪ್ಪಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಲಿದ್ದಾರೆ. ಶಿವಮೊಗ್ಗದ ವಾಲ್ಮೀಕಿ ಸಿದ್ದಾರೂಢ ಸ್ವಾಮೀಜಿ ಪ್ರಸನ್ನಾನಂದ ಜೊತೆಗೆ ಶಿಡ್ಲಕೋಣ ಮಠದ ಸಂಜಯ್ ಕುಮಾರ ಶ್ರೀಗಳು, ಚಿಕ್ಕಬಳ್ಳಾಪುರದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ, ಕೆಆರ್ಪುರದ ವಾಲ್ಮೀಕಿ ಮಠದ ಈಶ್ವರಾನಂದ ಶ್ರೀಗಳು, ಕೆಂಗಾಪುರ ಮಠದ ಶ್ರೀ ಅಖಿಲ ಭಾರತ ವಾಲ್ಮೀಕಿ ಮಹಾಸಭಾದ ಸ್ವಾಮೀಜಿಗಳು ಇಂದು ರಾಜ್ಯ ನಾಯಕರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಿದ್ದಾರೆ. ವೀಕ್ಷಕರು, ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಟ್ಟು 6 ಸಚಿವ ಸ್ಥಾನ ಖಾಲಿ ಇದೆ. ಹಾಗಾಗಿ ಈ ಒಂದು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಲಾಭಿಗಳು ಇನ್ನೂ ಸಹ ನಡೀತಾನೆ ಇರತಕ್ಕಂಥದ್ದು. ಇತನ್ಮಧ್ಯೆ ಸತೀಶ್ ಜಾರಕಿಹೊಳಿ ಜೊತೆಗೆ ಪರಿಷತ್ ಸದಸ್ಯರಾಗಿರುವಂಥ ಉಗ್ರಪ್ಪನವರು ಇಬ್ಬರಿಗೂ ಸಹ ಸಚಿವ ಸ್ಥಾನದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈಗ ಸ್ವಾಮೀಜಿಗಳು ಸಹ ಕಣಕ್ಕಿಳಿದಿದ್ದಾರೆ. ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಈಗಾಗಲೇ ಸರ್ಕಾರದ ಮೇಲೆ ಬಿಗಿ ಪಟ್ಟಣ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. 6 ಸ್ಥಾನಗಳು ಖಾಲಿ ಇರತಕ್ಕಂಥದ್ದು, ಅದರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನವನ್ನು ತಾವು ನೀಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಒಂದಷ್ಟು ಸ್ವಾಮೀಜಿಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತಮ್ಮ ಅಹವಾಲನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದ ವಾಲ್ಮೀಕಿ ಸಿದ್ದಾರೂಢ ಸ್ವಾಮೀಜಿ ಪ್ರಸನ್ನಾನಂದ ಶ್ರೀಗಳು ಜೊತೆಗೆ ಶಿಡ್ಲಕೋಣ ಮಠದ ಸಂಜಯ್ ಕುಮಾರ ಶ್ರೀಗಳು, ಚಿಕ್ಕಬಳ್ಳಾಪುರದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ, ಕೆಆರ್ಪುರದ ವಾಲ್ಮೀಕಿ ಮಠದ ಈಶ್ವರಾನಂದ ಶ್ರೀಗಳು, ಕೆಂಗಾಪುರ ಮಠದ ಶ್ರೀ ಅಖಿಲ ಭಾರತ ವಾಲ್ಮೀಕಿ ಮಹಾಸಭಾದ ಸ್ವಾಮೀಜಿಗಳು ಇವತ್ತು ರಾಜ್ಯ ನಾಯಕರನ್ನು ಭೇಟಿ ಮಾಡಲಿದ್ದಾರೆ. ತಮ್ಮ ಅಹವಾಲನ್ನು ಸಲ್ಲಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು ಉಗ್ರಪ್ಪನವರಿಗೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು. 6 ಸಚಿವ ಸ್ಥಾನ ಬಾಕಿ ಇದೆ, ಅದರಲ್ಲಿ ಇವರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು, ವಾಲ್ಮೀಕಿ ಸಮುದಾಯದವರಿಗೆ ಮನ್ನಣೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒತ್ತಾಯವನ್ನು ಹೇರಲಿದ್ದಾರೆ. ಇಂದು ಸಿಎಂ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ವೇಳೆ ಉಭಯ ನಾಯಕರು ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸಿಎಂ HDK ರಾಜ್ಯದ ರೈತರ ಸಾಲ ಮನ್ನಾಗೆ ಮತ್ತೊಂದು ಬಾರಿ ನೆರವು ಕೋರಲಿದ್ದಾರೆ. ರಾಜ್ಯಕ್ಕೆ ಕಲ್ಲಿದ್ದಲು ಪೂರೈಕೆ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಬಗ್ಗೆ ಗಡ್ಕರಿ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ವೀಕ್ಷಕರು, ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀತಿ ಆಯೋಗದ ಸಭೆಗಾಗಿ ನಿನ್ನೆಯಷ್ಟೇ ದೆಹಲಿಗೆ ದೌಡಾಯಿಸಿದ್ರು. ಈತನ್ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಸುದೀರ್ಘವಾಗಿ ಚರ್ಚೆ ನಡೆಸಲಿದ್ದಾರೆ. ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆರವು ಕೋರಿ ಪ್ರಧಾನಿ ಅವರ ಹತ್ರ ಮಾತನಾಡಿದರೆ, ಇನ್ನು ಕಾವೇರಿ ನಿರ್ವಹಣಾ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡ್ಕರಿ ಜೊತೆ ಅವರು ಸಮಾಲೋಚನೆಯನ್ನು ನಡೆಸಲಿದ್ದಾರೆ.